ಕರ್ನಾಟಕದ 7 ಅದ್ಭುತಗಳಲ್ಲಿ ಮುಂದಿನ ಅದ್ಭುತ ಶ್ರವಣ ಬೆಳಗೊಳ. ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ತಾತ್ವಿಕ ಅದ್ಭುತ ಶ್ರವಣ ಬೆಳಗೊಳ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿರುವ ಜೈನ ತೀರ್ಥಕ್ಷೇತ್ರ ಒಂದು ಶ್ರವಣ ಬೆಳಗೊಳ ಅಂದಾಗ ಎರಡು ಶಬ್ದಗಳು ಬರುತ್ತದೆ, ಒಂದು ಶ್ರವಣ ಮತ್ತು ಬೆಳಗೊಳ. ಈ ಶ್ರವಣ ಅಂದರೆ ಈಗ ಸಹಜವಾಗಿ ನಾವು ಯೋಚನೆ ಮಾಡಾಗ ಜೈನ ಯತಿ ಅಥವಾ ಜೈನ ಸನ್ಯಾಸಿ ಮುನಿಗಳಿಗೆ ಶ್ರವಣರು ಅಥವಾ ಶ್ರವಣರು ಅಂತ. ಇನ್ನು ಬೆಳಗೊಳ, ಬಿಳಿಯ ಕೊಳದಿಂದ ಬೆಳಗೊಳ ಬಂತು ಅಂತಕ್ಕಂಥ ಒಂದು ಐತಿಹ್ಯನೂ ಕೂಡ ಇದೆ. ಇಂತಹ ಈ ಇತಿಹಾಸ ಪ್ರಸಿದ್ಧ ಶ್ರವಣ ಬೆಳಗೊಳ ತನ್ನ ಭೂಮಟ್ಟದಿಂದ 438 ಅಡಿ ಎತ್ತರದ ಶಿಲಾಬೆಟ್ಟದ ಮೇಲೆ ಕ್ರಿಸ್ತ ಶಕ 981 ಸುಮಾರಿಗೆ ಗಂಗರಸ 4ನೇ ರಾಚಮಲ್ಲನ ಮಂತ್ರಿ ಸೇನಾಧಿಪತಿ ಚಾವುಂಡರಾಯನಿಂದ ಕೆತ್ತಿಸಲ್ಪಟ್ಟ 58.8 ಅಡಿ ಎತ್ತರದ ಗೊಮ್ಮಟೇಶ್ವರನ ವಿಗ್ರಹದಿಂದ ಜಗತ್ಪ್ರಸಿದ್ಧವಾಗಿದೆ. ಆದಿತೀರ್ಥಂಕರ ಮನೆಯ ಒಂದೇ ಕುಟುಂಬದ ವೈಶಿಷ್ಟ್ಯ ಏನಂದರೆ, ತಂದೆ ಮೊದಲನೇ ತೀರ್ಥಂಕರ, ಹಿರಿಯ ಮಗ ಮೊದಲನೇ ಚಕ್ರವರ್ತಿ ಮತ್ತು ಬಾಹುಬಲಿ ಆತನ ಎರಡನೆಯ ಮಗ. ಅಲ್ಲಿ ವಿರಾಜಮಾನವಾಗಿರ್ತಕ್ಕಂತಹ ಬೃಹನ್ಮೂರ್ತಿಯ ಸುಂದರ ಮೂರ್ತಿಯ ಹೆಸರು ಬಾಹುಬಲಿ. ಆತ ಸುಂದರ ಮೂರ್ತಿಯಾದ್ದರಿಂದ ಮನ್ಮಥನ ಆಗಿರೋದರಿಂದ ಗೊಮ್ಮಟ ಅಂತ ಹೇಳ್ತಿರ್ತಕ್ಕಂಥದ್ದು. ಹೀಗೆ 10ನೇ ಶತಮಾನದಿಂದ ಈಚೆಗೆ ಈ ಶ್ರವಣ ಬೆಳಗೊಳ ತನ್ನ ವಿಂಧ್ಯಗಿರಿ ಅಥವಾ ಪೆರ್ಕಳ್ವಪ್ಪು ಅಂತಲೂ ಕರೆಯಲ್ಪಟ್ಟ ಈ ದೊಡ್ಡ ಬೆಟ್ಟದ ಮೇಲಿನ ಈ ಗೊಮ್ಮಟೇಶ್ವರನ ಏಕಶಿಲಾ ಮೂರ್ತಿಯಿಂದ ಕೀರ್ತಿ ಶಿಖರವನ್ನು ಮುಟ್ಟಿದರೂ ಕರ್ನಾಟಕದಲ್ಲಿ ಜೈನ ಧಾರ್ಮಿಕ ಚರಿತ್ರೆಯ ಮೊದಲ ಬೆಳಕು ಕಂಡ ಕ್ಷೇತ್ರ ಅಂತಲೂ ಈ ಶ್ರವಣ ಬೆಳಗೊಳ ಹೆಗ್ಗಳಿಕೆ ಪಡೆಯಲಿಕ್ಕೆ ಮೂಲ ಕಾರಣವಾಗಿದ್ದು ಮಾತ್ರ ಇಲ್ಲಿರುವ ಚಿಕ್ಕ ಬೆಟ್ಟ ಕಟವಪ್ರ ಅಥವಾ ಚಂದ್ರಗಿರಿ ಬೆಟ್ಟ. ಶ್ರವಣ ಬೆಳಗೊಳದ ಇತಿಹಾಸ ಆರಂಭ ಆಗುವುದೇ ಚಂದ್ರಗಿರಿ ಬೆಟ್ಟದ ಮೂಲಕ. ಶ್ರವಣ ಬೆಳಗೊಳದ ಇತಿಹಾಸವನ್ನು ಐತಿಹಾಸಿಕಾರರು ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ತೆಗೆದುಕೊಂಡು ಹೋಗಿ ನೆಲೆಸ್ಕೊಳ್ತಾರೆ. ಆಗ ಸಾಮ್ರಾಟ್ ಚಂದ್ರಗುಪ್ತ ಮೌರ್ಯ ಮತ್ತು ಆತನ ಗುರುಗಳಾದ ಶತಕಿವಲಿ ಭದ್ರಬಾಹುಗಳು ಉತ್ತರದಿಂದ ದಕ್ಷಿಣಕ್ಕೆ ತಮ್ಮ ವಿಹಾರವನ್ನು ಮಾಡಿಕೊಂಡು ಇಲ್ಲಿ ಬಂದು ಶ್ರವಣ ಬೆಳಗೊಳದ ಬೆಟ್ಟದ ಮೇಲೆ ತಮ್ಮ ಅಂತಿಮ ದಿನಗಳನ್ನು ಇಲ್ಲಿ ಕಳೆಯುವುದರೊಡನೆ ಶ್ರವಣ ಬೆಳಗೊಳದ ಇತಿಹಾಸ ಆರಂಭವಾಗುತ್ತೆ. ಪುಣ್ಯಕ್ಷೇತ್ರ ಅಂದರೆ ಭದ್ರಬಾಹು ಅಲ್ಲಿ ತಪಸ್ ಮಾಡಿ ಸಮಾಧಿ ತೆಗೆದುಕೊಂಡಂಥ ಸ್ಥಾನ, ಹಾಗಾಗಿ ಅದನ್ನು ಪುಣ್ಯಕ್ಷೇತ್ರ ಅಂತ ಹೇಳ್ತಾರೆ. ಹಾಗೆ ನಂತರ ಚಂದ್ರಗುಪ್ತ ಮುನಿ ಕೂಡ ಸಮಾಧಿ ಆಗ್ತದೆ, ಹಾಗಾಗಿ ಚಂದ್ರಗಿರಿ ಅಂತೇಳಿ ಅದನ್ನು ಕರೀತಾರೆ. ಅಷ್ಟೇ ಅಲ್ಲ, 100 ಜನ ಮುನಿಗಳು ಅಲ್ಲಿ ಸಲ್ಲೇಖನ ಪೂರ್ವಕ ಸಮಾಧಿ ತೆಗೆದುಕೊಂಡಿದ್ದಾರೆ. ವಪ್ರ ಅಂದ್ರೆ ತಮಗೆ ಗೊತ್ತಿರೋ ಹಾಗೆ ಕೋಟೆ ಅಂತ, ಕಟ ಅಂದರೆ ವಾಸ್ತುವಾಗಿ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ನೋಡ್ತೀವಿ ತುದಿ ಅಂತ ಅರ್ಥ, ಅಂದರೆ ಕೊನೆಯ ಕೋಟೆ ಅಂತ ವಾಸ್ತುವಾಗದ ಅರ್ಥ ಕಟವಪ್ರ ಅಂತಂದರೆ. ಆಮೇಲೆ ಸಮಾಧಿ ಗುಡ್ಡ ಅಂತಲೂ ಕೂಡ ಅರ್ಥ ಇದೆ. ಕಳಬಪ್ಪು ಇತ್ಯಾದಿಗಳು ಎಲ್ಲ ಕಡೆಯಿಂದ ಬಂದಂಥ ನಮ್ಮ ಜೈನ ಮುನಿಗಳು ಕಂತಿಯರು ಆಮೇಲೆ ಕೆಲವು ಶ್ರಾವಕರು ಇಲ್ಲಿ ಬಂದು ಸಲ್ಲೇಖನ ತೆಗೆದುಕೊಂಡು ಮಡದಿರೋದಕ್ಕೆ ನಮಗೆ ಸಾಕ್ಷಿಗಳಿದೆ. 7 ನಿಷೇಧಿ ಮಂಟಪಗಳು ಸಿಗ್ತಾರೆ. ಆ ನಿಷೇಧಿ ಮಂಟಪಗಳು ಅವರು ಸಲ್ಲೇಖನ ಹೊಂದಿದ ಜಾಗದಲ್ಲಿ ಸ್ಮರಣಾರ್ಥವಾಗಿ ನೆಟ್ಟಂಥವು. ಅಂತಹ ಈ ಚಿಕ್ಕ ಬೆಟ್ಟದ ಮೇಲೆಯೇ ತಾಯಿ ಕಾಳಲಾದೇವಿಯ ಜೊತೆ ಬರುವ ಚಾವುಂಡರಾಯ ಪೌದನಾಪುರದ ಬಾಹುಬಲಿ ಮೂರ್ತಿಯ ನಿಜ ದರ್ಶನ ಪಡೆಯದೆ ನಾನು ಸಾತ್ವಿಕ ಆಹಾರವನ್ನು ಮುಟ್ಟಲ್ಲ ಅನ್ನುವ ತಾಯಿಯ ಪ್ರತಿಜ್ಞೆಯನ್ನು ಈಡೇರಿಸಲಿಕ್ಕಂತೆಯೇ ಪೌದನಾಪುರಕ್ಕೆ ಹೊರಟು ಇಲ್ಲಿ ಬಂದು ತಂಗಿದ್ದಾಗಲೇ ಆ ರಾತ್ರಿ ಚಾವುಂಡರಾಯನಿಗೆ ಮೂಡಿದ
ಒಂದು ಕನಸೇ ಮುಂದೆ ಎದುರಿಗಿನ ದೊಡ್ಡ ಬೆಟ್ಟದ ಮೇಲಿನ ಆ ಗೊಮ್ಮಟೇಶ್ವರನ ಮೂರ್ತಿಯನ್ನ ಕೆತ್ತಿಸಲಿಕ್ಕೆ ಪ್ರೇರೇಪಿಸಿತಂತೆ. ಶ್ರವಣ ಬೆಳಗೊಳದ ಚಿಕ್ಕ ಬೆಟ್ಟದಲ್ಲಿ ವಾಸ್ತವ್ಯವಿದ್ದ ಆಚಾರ್ಯ ಶ್ರೀ ನೇಮಿಚಂದ್ರರನ್ನು ಭೇಟಿ ಮಾಡಿ ತಾಯಿಯ ಮನದಾಸೆಯನ್ನು ಅವರ ಮುಂದೆ ಚಾವುಂಡರಾಯ ಹೇಳ್ತಾನೆ. ಆಗ ನೇಮಿಚಂದ್ರಾಚಾರ್ಯರು ಇವತ್ತಿನ ಕಾಲದಲ್ಲಿ ಈ ಕಲಿಯುಗದಲ್ಲಿ ಆ ಮೂರ್ತಿಯನ್ನು ನೋಡಲಿಕ್ಕೆ ಸಾಧ್ಯತೆ ಇಲ್ಲ, ಹಾಗಾಗಿ ತಾಯಿಯ ಮನಸ್ಸಿನ ಬಯಕೆ ಅದು ಬಹುಶಃ ಈಡೇರೋದಿಲ್ಲ ಅಂತ ಹೇಳ್ತಾರೆ. ತಾಯಿ ತುಂಬ ನಿರಾಶೆಯನ್ನು ಪಟ್ಟುಕೊಳ್ತಾಳೆ. ಆ ನಿರಾಶೆಯನ್ನು ಪಟ್ಟುಕೊಂಡಂಥ ಕಾಲದಲ್ಲಿ ಇವತ್ತು ಇಲ್ಲೇ ತಂಗು, ಈ ಬೆಟ್ಟದ ಮೇಲೆ ಇರಿ, ಮುಂದೆ ನೋಡೋಣ ಅಂತ ಒಂದು ಭರವಸೆಯನ್ನು ಕೂಡ ಅವರು ಕೊಡ್ತಾರೆ. ಅವತ್ತು ರಾತ್ರಿ ತಾಯಿ ಕಳಲಾದೇವಿ, ಚಾವುಂಡರಾಯ, ಆಚಾರ್ಯ ನೇಮಿಚಂದ್ರಾಚಾರ್ಯರು ಎಲ್ಲರೂ ಚಿಕ್ಕಬೆಟ್ಟದ ಮೇಲೆ ಮಲಗಿದ್ದಾಗ ಅವರ ಕನಸಿನಲ್ಲಿ, ಮೂರು ಜನ ಕನಸಿನಲ್ಲಿಯೂ ಕೂಡ ತಾಯಿ ಕುಷ್ಮಾಂಡಿನಿ ದೇವಿ ಬಂದು ಎದುರಿನ ಬೆಟ್ಟದ ಮೇಲಿರುವ ಕಗ್ಗಲಿಗೆ ಅಥವಾ ಬೃಹತ್ ಬಂಡೆಗೆ ಬೆಳಗ್ಗೆ ಶುಚಿರ್ಭೂತನಾಗಿ ಬಾಣವನ್ನು ಬಿಡು, ಆ ಬಾಣ ಬಿಟ್ಟಂಥ ಜಾಗದಲ್ಲಿ ಬಾಹುಬಲಿಯ ಮೂರ್ತಿ ಗೋಚರವಾಗುತ್ತೆ ಎನ್ನುವ ಒಂದು ಸಂದೇಶವನ್ನು ಹೇಳ್ತಾರೆ. ಹಾಗೆ ಮರುದಿನ ಚಾವುಂಡರಾಯ ಶುಚಿರ್ಭೂತನಾಗಿ ಗುರುವಿನ ಮಾರ್ಗದರ್ಶನದಲ್ಲಿ ಚಿಕ್ಕ ಬೆಟ್ಟದಿಂದ ಹೆದೆಯೇರಿಸಿ ಬಿಟ್ಟ ಬಾಣ ದೊಡ್ಡ ಬೆಟ್ಟದ ಮೇಲಿನ ಶಿಲೆಗೆ ತಗುಲಿದ ಜಾಗದಲ್ಲಿ ಬಾಹುಬಲಿಯ ಬಿಂಬ ಕಂಡು ಅಂದು ಶಿಲ್ಪಿಗಳ ಮೂಲಕ ಕೆತ್ತಿಸಿದ ಆ ಭವ್ಯ ಶಿಲ್ಪವೇ ಇಂದು ಒಂದು ಸಹಸ್ರಮಾನಗಳಿಂದ ಮುಗಿಲೆತ್ತರಕ್ಕೆ ಬೆಳೆದು ನಿಂತ ಶ್ರವಣ ಬೆಳಗೊಳದ ಈ ಗೊಮ್ಮಟೇಶ್ವರನ ಮೂರ್ತಿ ಅಂತ ಇಲ್ಲಿಯ ಸ್ಥಳ ಪುರಾಣ ಹೇಳುತ್ತೆ. ಈ ವಿಂಧ್ಯಗಿರಿ ಬೆಟ್ಟದ ಮೇಲೆ ನಿಂತ ಈ ಬಾಹುಬಲಿಯ ದಿಗಂಬರ ಉತ್ತುಂಗ ಮೂರ್ತಿಯನ್ನ ತಲ್ಲೀನರಾಗಿ ನೋಡುತ್ತಾ ನಿಂತಾಗ ಹೀಗೊಂದು ಪ್ರಶ್ನೆ ಸಹಜವಾಗಿಯೇ ನಮ್ಮ ಮನದಲ್ಲಿ ಮೂಡುತ್ತೆ. ಈ ಬಾಹುಬಲಿ ತೀರ್ಥಂಕರನೇನೂ ಅಲ್ಲ, ಹಾಗಿದ್ದರೆ ಈ ಬಾಹುಬಲಿಗೆ ಇಷ್ಟೊಂದು ದೊಡ್ಡ ವಿಗ್ರಹ ಮತ್ತು ಜೈನ ಪುರಾಣಗಳಲ್ಲಿ ಇಷ್ಟೊಂದು ಮಹತ್ವ ಸಿಗಲಿಕ್ಕೆ ಹೇಗೆ ಸಾಧ್ಯವಾಯಿತು ಅಂತ. ಋಷಭದೇವರಿಗಿಂತ, ಅವರ ತಂದೆಗಿಂತ ಮೊದಲು ಮೋಕ್ಷಕ್ಕೆ ಹೋಗಿರೋದ್ರಿಂದ ನಾವು ಬಾಹುಬಲಿಯ ಸ್ವಾಮಿಯನ್ನು ಪ್ರಥಮ ಮೋಕ್ಷಗಾಮಿ ಅಂತೇಳಿ ಕೂಡ ಕರೀತಾರೆ. ಹಾಗಾಗಿ ನಮ್ಮ ಜೈನ ಧರ್ಮದಲ್ಲಿ ಬಾಹುಬಲಿ ಸ್ವಾಮಿಗೆ ವಿಶೇಷ ಸ್ಥಾನ ಇದೆ, ತೀರ್ಥಂಕರ ಸ್ಥಾನವನ್ನೇ ನಾವು ಕೊಟ್ಟಿದ್ದೇವೆ. ಹಾಗಿದ್ದರೆ ತಂದೆ ಹಾಗೂ ಜೈನ ಧರ್ಮದ ಆದಿ ಪ್ರವರ್ತಕ ವೃಷಭನಾಥ ತೀರ್ಥಂಕರರಿಗಿಂತಲೂ ಮೊದಲೇ ಈ ಬಾಹುಬಲಿ ಹೇಗೆ ಮೋಕ್ಷವನ್ನು ಪಡೆದುಕೊಂಡ ಅನ್ನುವ ಉತ್ತರವನ್ನು ಹುಡುಕುತ್ತಿರುವಾಗಲೇ ಜೈನ ಸಾಹಿತ್ಯ ಪರಂಪರೆಯ ಮಹತ್ವದ ಭಾಗವಾದ ಭರತ ಬಾಹುಬಲಿಯ ಯುದ್ಧ ಪ್ರಸಂಗ ಮುನ್ನೆಲೆಗೆ ಬರುತ್ತೆ. ವೃಷಭನಾಥರು ಸಂಸಾರವನ್ನು ತ್ಯಜಿಸಿ ಸನ್ಯಾಸ ದೀಕ್ಷೆಯನ್ನು ಕೈಗೊಳ್ಳುವ ನಿರ್ಧಾರವನ್ನು ತೆಗೆದುಕೊಂಡು ತನ್ನ ಮಕ್ಕಳಿಗೆ ಸಮಾನವಾಗಿ ರಾಜ್ಯವನ್ನು ಹಂಚಿದಾಗ ಭರತನಿಗೆ ಅಯೋಧ್ಯೆ, ಬಾಹುಬಲಿಗೆ ಪೌದನಾಪುರ ರಾಜ್ಯಗಳು ಸಿಗುತ್ತವೆ. ಹೀಗೆ ಕೆಲ ವರ್ಷಗಳ ಕಾಲ ಭರತ ಬಾಹುಬಲಿ ತಮ್ಮ ತಮ್ಮ ಪರಿವಾರಗಳೊಂದಿಗೆ ರಾಜ್ಯಭಾರ ನಡೆಸುತ್ತಿರುವಾಗ ಒಂದು ದಿನ ಭರತನ ಶಸ್ತ್ರಾಗಾರದಲ್ಲಿ ಚಕ್ರರತ್ನ ಉದಯವಾಗುತ್ತೆ. ಚಕ್ರರತ್ನ ಅದು ಆಯುಧಾಗಾರದಲ್ಲಿ ಕಾಣಿಸಿಕೊಂಡ್ರೆ ಅದರ ಸಂಕೇತ ಏನು ಅಂದರೆ ಆತ ಷಟ್ಖಂಡ ಭೂಮಂಡಲವನ್ನು ಗೆಲ್ಲುವುದಕ್ಕೆ ಅವನು ಯುದ್ಧಕ್ಕೆ ಹೊರಡಬಹುದು ಅಂತ. ಅದರಿಂದ ಯುದ್ಧಕ್ಕೆ ಹೊರಡ್ತಾನೆ ಭರತ ಚಕ್ರವರ್ತಿ, ಆರು ಖಂಡಗಳನ್ನೆಲ್ಲ ಗೆದ್ದುಕೊಂಡು ಬರ್ತಾನೆ. ರಾಜಧಾನಿಗೆ ಬಂದರೆ ಆ ಚಕ್ರರತ್ನ ರಾಜಧಾನಿಯ ಒಳಕ್ಕೆ ಹೋಗೋದಿಲ್ಲ. ಅದಕ್ಕೆ ಕಾರಣ ಭರತನ ಸಹೋದರರು ಅವನ ಪ್ರಭುತ್ವಕ್ಕೆ ಒಪ್ಪಿ ಇನ್ನೂ ಶರಣಾಗತರಾಗಿಲ್ಲ ಅನ್ನುವುದೇ ಅದಕ್ಕೆ ಕಾರಣ ಅನ್ನುವ ಉತ್ತರ ಸಿಗುತ್ತೆ. ಹಾಗಾಗಿ ಭರತ ಆ ಎಲ್ಲ ಸಹೋದರರಿಗೆ ತನ್ನ ಪ್ರಭುತ್ವವನ್ನು ಒಪ್ಪಿಕೊಂಡು ಶರಣಾಗತರಾಗುವಂತೆ ಸಂದೇಶವನ್ನು ಕಳಿಸಿಕೊಡ್ತಾನೆ.
ಇತ್ತ ಭರತನ 98 ಸಹೋದರರು ಅವನ ಅಡಿಯಾಳುವಾಗಲು ಒಪ್ಪದೆ ರಾಜ್ಯವನ್ನೇ ತ್ಯಜಿಸಿ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ತಾರೆ. ಆದರೆ ಬಾಹುಬಲಿ ಮಾತ್ರ ಸಹೋದರನಾಗಿ ಆನಂದಾಶ್ರುಗಳಿಂದ ಅಣ್ಣನ ಪಾದ ತೊಳೆಯುವೆ, ಆದರೆ ಪೌದನಾಪುರದ ಅಧಿಪತಿಯಾಗಿ ಅಣ್ಣನ ಪ್ರಭುತ್ವವನ್ನು ಒಪ್ಪಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಭರತ ಬಾಹುಬಲಿ ಮಧ್ಯದಲ್ಲಿ ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧಗಳನ್ನೊಳಗೊಂಡ ಧರ್ಮಯುದ್ಧ ಏರ್ಪಡುತ್ತೆ. ಆ ಮೂರು ಯುದ್ಧಗಳಲ್ಲಿಯ ದೃಷ್ಟಿಯುದ್ಧ, ಜಲಯುದ್ಧಗಳಲ್ಲಿ ಬಾಹುಬಲಿ ವಿಜಯಿಯಾಗ್ತಾರೆ. ಹಾಗೆ ಮಲ್ಲಯುದ್ಧದಲ್ಲಿಯೂ ಬಾಹುಬಲಿ ವಿಜಯಿಯಾಗಿ ಭರತನನ್ನು ಎತ್ತಿ ಹಿಡಿದು ತಿರುಗಿಸಿ ಇನ್ನೇನು ನೆಲಕ್ಕೆ ಅಪ್ಪಳಿಸಬೇಕು. ಬಾಹುಬಲಿಗೆ ಜ್ಞಾನೋದಯ ಆಗುತ್ತೆ. ಏನಂತ ಅಂದರೆ, ನಾನು ಎತ್ತಿ ತಿರುಗಿಸ್ತಾ ಇರತಕ್ಕಂಥವನು ಯಾರು? ಅವನು ಒಡಹುಟ್ಟಿದ ಅಣ್ಣ, ಅವನು ತಂದೆಗೆ ಸಮಾನ. ಅವನನ್ನು ಈ ಎರಡು ಸೈನಿಕರ ಎದುರಿನಲ್ಲಿ ಅವನ ನೆಲಕ್ಕೆ ಒಗೆದ್ರೆ ನನ್ನ ಕೀರ್ತಿ ಮಾಸುತ್ತಲ್ಲ ಅಂತ ಹೇಳಿ ಅವನನ್ನು ನಿಧಾನವಾಗಿ ಕೆಳಗಡೆ ಇಳಿಸ್ಕೊಡ್ತಾನೆ. ಆ ಇಳಿಸಿದ ಕ್ಷಣದಲ್ಲಿ ಭರತನ ಇನ್ನೂ ಕೋಪ ಕಡಿಮೆ ಆಗಿರೋದಿಲ್ಲ. ಅವನು ತನ್ನ ತಮ್ಮನ ಮೇಲೆ ಚಕ್ರರತ್ನವನ್ನು ಪ್ರಯೋಗ ಮಾಡ್ತಾನೆ. ಆದರೆ ಬಾಹುಬಲಿಯತ್ತ ಚಲಿಸಿದ ಚಕ್ರರತ್ನ ಅವನಿಗೆ ಪ್ರದಕ್ಷಿಣೆ ಹಾಕಿ ಅವನ ಬಲಬದಿಗೆ ಬಂದು ನಿಲ್ಲತ್ತೆ. ಆಗ ಬಾಹುಬಲಿ ತನ್ನ ಅಣ್ಣನನ್ನು ನೋಡಿ, ಮನುವಂಶದಲ್ಲಿ ಸ್ಥಾನ ಪಡೆದವನೇ ಇಷ್ಟೊಂದು ಅಧೋಗತಿಗೆ ಇಳಿಯಬೇಕಾದರೆ ಇನ್ನು ಸಾಮಾನ್ಯನ ಪಾಡೇನು ಅಂತ ಚಿಂತಿಸಿ ತನ್ನನ್ನು ಕ್ಷಮಿಸಲು ಹೇಳಿ ಆದೀಶ್ವರರಿಂದ ದೀಕ್ಷೆ ಪಡೆದು ಕಠಿಣ ತಪಸ್ಸಿಗೆ ನಿಂತುಕೊಳ್ತಾರೆ. ಆಗ ಬಾಹುಬಲಿಯ ಇಕ್ಕೆಲುಗಳಲ್ಲಿ ಹುತ್ತ ಬೆಳೆದು ಹಾವುಗಳು ಹರಿದಾಡ್ತವೆ, ಕಾಲು ತೋಳುಗಳ ಮೇಲೆ ಬಳ್ಳಿಗಳು ಹಬ್ಬಿಕೊಳ್ತವೆ. ಆದರೆ ಅಂಥ ಘೋರ ತಪಸ್ಸು ಮಾಡಿದರೂ ಬಾಹುಬಲಿಗೆ ಮಾತ್ರ ಮೋಕ್ಷ ಲಭ್ಯವಾಗಲ್ಲ. ಭರತನಿಗೂ ಕೂಡ ಬೇರೆಯವ್ರನ್ನ ಕರೆದು ವಿಚಾರಿಸ್ತಾನೆ, ಯಾಕೆ ನನ್ನ ತಮ್ಮನಿಗೆ ಇನ್ನೂ ಈ ರೀತಿ ಪ್ರಾಪ್ತ ಸಿದ್ಧಿ ಉಂಟಾಗಿಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅಪ್ಪ ಚಕ್ರವರ್ತಿ, ಗೆದ್ದ ಭೂಮಿಯನ್ನು ನಿನಗೆ ಕೊಟ್ಟ ನಿಜ, ಆದರೆ ತಪಸ್ಸಿಗೆ ನಿಂತಿರೋ ಜಾಗ ತನಗೆ ಸ್ವತಂತ್ರವಾದದ್ದಲ್ಲ. ಅಣ್ಣನ ಭೂಮಿಯಲ್ಲಿ ನಿಂತ್ಕೊಂಡು ನಾನು ತಪಸ್ಸು ಮಾಡ್ತಿದ್ದೀನೆಲ್ಲ ಒಂದು ಒಂದು ಮಾನಸಿಕ ಕಷಾಯ ಇದೆ ಅವನ ಮನಸ್ಸಿನಲ್ಲಿ, ಆ ಭಾವನೆ ಇದೆ. ಭರತ ಬಂದು ತಮ್ಮನಿಗೆ ಬಾಹುಬಲಿಗೆ ಹೇಳ್ತಾನೆ, ಅಪ್ಪ ಇದು ನೀನಿತ್ತ ರಾಜ್ಯ, ನೀನು ಕೊಟ್ಟ ರಾಜ್ಯದಲ್ಲಿ ನಾನು ಆಳ್ತಾ ಇದ್ದೀನಿ, ನಿಂದೇ ಇದು, ಆದ್ದರಿಂದ ಇದು ಪರರ ಭೂಮಿ ಅಂತ ನೀನು ಆ ಭಾವನೆಯನ್ನು ಮನಸ್ಸಿನಿಂದ ಕಿತ್ತಾಕು ಅಂತ ಹೇಳ್ತಾನೆ. ತಕ್ಷಣವೇ ಬಾಹುಬಲಿಗೆ ಒಂದು ಮೋಕ್ಷ ಪ್ರಾಪ್ತವಾಗುತ್ತೆ. ಹಾಗಾಗಿ ಅಂತಹ ಅಸೀಮ ತ್ಯಾಗದಿಂದ ತನ್ನ ತಂದೆಗಿಂತಲೂ ಮೊದಲೇ ಮೋಕ್ಷಗಾಮಿಯಾದ ಈ ಭಗವಾನ್ ಬಾಹುಬಲಿ ಜೈನ ಧಾರ್ಮಿಕ ಚರಿತ್ರೆಯಲ್ಲಿ ಮಹತ್ವದ ಸ್ಥಾನವನ್ನು ಪಡೆದುಕೊಂಡರೆ, ಶ್ರವಣ ಬೆಳಗೊಳದ ಈ ಬಾಹುಬಲಿಯ ಮೂರ್ತಿ ಅಂದಿನ ಆ ಘೋರ ತಪಸ್ಸಿಗೆ ಕಾಯೋತ್ಸರ್ಗ ಭಂಗಿಯಲ್ಲಿ ನಿಂತ ನಿಲುವನ್ನೇ ಇಂದಿಗೂ ಪ್ರತಿಬಿಂಬಿಸುತ್ತಿರುವುದು. ಸಮುದ್ರ ಮಟ್ಟದಿಂದ 3,288 ಅಡಿ ಎತ್ತರದ ಶ್ರವಣ ಬೆಳಗೊಳದಲ್ಲಿ 630 ಮೆಟ್ಟಿಲುಗಳ ಮೇಲೆ ಬಯಲು ಪ್ರಾಕಾರದಲ್ಲಿ ಉತ್ತರಾಭಿಮುಖವಾಗಿ ನಿಂತ ಬಾಹುಬಲಿ ಗೊಮ್ಮಟೇಶ್ವರನ ಏಕಶಿಲಾ ಮೂರ್ತಿ ಸೂಕ್ಷ್ಮ ಹರಳುಳ್ಳ ತಿಳಿಬೂದು ಬಣ್ಣದ ಕಣಶಿಲೆಯಲ್ಲಿ ಕೆತ್ತಲ್ಪಟ್ಟಿದೆ. ಗುಂಗುರು ಕೂದಲು, ವಿಶಾಲವಾದ ಲಲಾಟ, ನಿಮೀಳಿತ ನೇತ್ರಗಳು, ಕಾರುಣ್ಯ ಭಾವದ ಮುಖಮುದ್ರೆ, ಉನ್ನತ ವಿಶಾಲ ಬಾಹುಗಳು, ಹರವಾದ ಎದೆ, ನೀಳವಾದ ಬೆರಳು, ಇವುಗಳ ಜೊತೆ ಪಾದದ ಇಕ್ಕೆಲುಗಳಲ್ಲಿ ಹುತ್ತಗಳನ್ನು ಹೊಂದಿ ಮಾಧವೀಲತೆಯಿಂದ ಬಳಸಲ್ಪಟ್ಟ ದೈವಿ ವರ್ಚಸ್ಸಿನ ಈ ಗೊಮ್ಮಟೇಶ್ವರನ ಮೂರ್ತಿ ಕಮಲದಳಗಳ ಮೇಲೆ ಕಾಯೋತ್ಸರ್ಗ ಭಂಗಿಯಲ್ಲಿ ತ್ಯಾಗದ ಸಂದೇಶವನ್ನು ಹೊತ್ತು ಮುಗಿಲೆತ್ತರಕ್ಕೆ ಬೆಳೆದು ನಿಂತಿದೆ. ಹಾಗಾಗಿ ಇಂಥ ದಿವ್ಯ ವರ್ಚಸ್ಸಿನ ಈ ಗೊಮ್ಮಟೇಶ್ವರನ ಮೂರ್ತಿ ಶತಶತಮಾನಗಳಿಂದ ಕವಿವರೇಣ್ಯರ ಕಾವ್ಯ ಕುಸುರಿಯಲ್ಲಿ ದೈವಿ ಬೆರಗಿನ ಉದ್ಗಾರಗಳಾಗಿ ಹೊಮ್ಮಿದರೂ 12ನೇ ಶತಮಾನದಲ್ಲಿ ಕವಿ ಬೊಪ್ಪಣ ನುಡಿದ ಆ ಸಾಲುಗಳನ್ನು ಮಾತ್ರ ಇತಿಹಾಸ ಇಂದಿಗೂ ತನ್ನೆದೆಯಲ್ಲಿ ಕೆತ್ತಿಸಿಟ್ಟುಕೊಂಡಿದೆ. ಅತ್ಯುನ್ನತಿಯಾದೊಡೆ ಆಗದದರೋಳ್ ಔನ್ನತ್ಯ ಮತ್ತು ಸೌಂದರ್ಯ, ಅದರಲ್ಲಿ ಔನ್ನತ್ಯ ಎತ್ತರ ಇರಬಹುದು ಆದರೆ ಸೌಂದರ್ಯ ಇರೋದಿಲ್ಲ. ಒಂದು ವಸ್ತು ಎತ್ತರ ಆದ ಕ್ಷಣಕ್ಕೇ ಅದು ಸುಂದರವಾಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ವೇಳೆ ಎತ್ತರವು
ಸೌಂದರ್ಯವೂ ಇತ್ತು ಅಂದರೆ ಅತಿಶಯತೆ ಇರೋದಿಲ್ಲ ಅದರಲ್ಲಿ. ಅತಿಶಯತೆ ಏನು ಇದರ ಅತಿಶಯತೆ ಅಂದರೆ ಮರದಂಪಾರವು ಪಕ್ಕಿ ನಿವಹಂ, ನಿಸರ್ಗಕ್ಕೂ ಪ್ರಾಣಿ ಪಕ್ಷಿಗಳಿಗೂ ಕೂಡ ಈತನ ಮಹಿಮೆ, ಈತನ ಔನ್ನತ್ಯ, ಇದು ಇತ್ತೆ ಮಹಾಪುರುಷ ಅನ್ನೋ ಆ ಒಂದು ಭಾವನೆ ಅವಕ್ಕೆ ಪ್ರಾಪ್ತವಾಗೋದರಿಂದ ಅವು ಅವನಿಗೆ ನತಮಸ್ತಕರಾಗ್ತಾರೆ. ಒಂದು ಸಹಸ್ರಮಾನಗಳಿಂದ ಬಿಸಿಲು ಮಳೆ ಚಳಿಗೆ ಮೈ ಒಡ್ಡಿಕೊಂಡು ನಿಂತರೂ ತನ್ನ ಸೌಂದರ್ಯಕ್ಕೆ ಕಣ ಮಾತ್ರವೂ ಚ್ಯುತಿ ಬರದ ಇಂಥ ಶಿಲ್ಪವನ್ನ ಕೆತ್ತಿದ ಶಿಲ್ಪಿ ಯಾರು ಅನ್ನುವ ಪ್ರಶ್ನೆ ನಮಗೆ ಬರದೇ ಇರದು. ಆತ ಈ ಮುಂಚೆ ಯಾವ ಶಿಲ್ಪವನ್ನ ಕೆತ್ತಿದ್ದ, ಅವನೊಬ್ಬನೇ ಈ ಶಿಲ್ಪವನ್ನ ಕೆತ್ತಿದನೆ ಅಥವಾ ಹಲವು ಶಿಲ್ಪಿಗಳು ಸೇರಿ ಈ ಶ್ರೇಷ್ಠ ಶಿಲ್ಪಿಯ ಮಾರ್ಗದರ್ಶನದಲ್ಲಿ ಈ ದಿವ್ಯ ತೇಜಸ್ಸಿನ ಮೂರ್ತಿ ಅರಳಿ ನಿಂತಿತ ಅಂತ. ಜಗದ್ವಿಖ್ಯಾತನಾದಂತಹ ಶಿಲ್ಪಿಯೇ ಇದನ್ನು ಕಡಿದಿರ್ತಕ್ಕಂಥದ್ದು ದಿಟ. ಅಂತಹ ಶಿಲ್ಪಿ ಯಾರು, ಅವನ ಹೆಸರೇನು ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಕುತೂಹಲ ಇರುತ್ತೆ, ಆದರೆ ನಾವು ನಿರಾಶರಾಗ್ತೀವಿ. ಯಾಕೆಂದರೆ ಆ ಶಿಲ್ಪಿಯ ಹೆಸರಾಗಲಿ ಅವನ ಮಾಹಿತಿಯಾಗಲಿ ಏನೂ ಉಳಿದು ಬಂದಿಲ್ಲ. ಅರಿಷ್ಟನೇಮಿಯ ಥರದ ಒಂದು ಹೆಸರನ್ನು ಕಲ್ಪಿಸಿಕೊಂಡು ಹೇಳ್ತಾರೆ, ಆದರೆ ಅದು ದಂತಕಥೆಗಳಲ್ಲಿ ಹುಟ್ಟಿದಂತಹ ಒಂದು ವಿಚಾರವೇ ಹೊರತಾಗಿ ವಾಸ್ತವ ಸಂಗತಿಯಲ್ಲ. ಶಿಲ್ಪಿ ಗೊತ್ತಿಲ್ಲದೆ ಇದ್ರೂ ಇದನ್ನು ಮಾಡಿಸಿದವನು ಯಾರು, ಈ ಬೆಟ್ಟದ ಮೇಲೆ ವಿರಾಜಮಾನವಾಗೋದಕ್ಕೆ ಕಾರಣಕರ್ತನು ಯಾರು ಅಂತ ಪ್ರಶ್ನಿಸಿದರೆ ಅದಕ್ಕೆ ಉತ್ತರ ಇದೆ, ಅದೇ ಚಾಮುಂಡರಾಯ. ಅದಕ್ಕೆ ದಾಖಲೆ ಏನು ಅಂದರೆ ಬೃಹನ್ ವಿಗ್ರಹ ನಿಂತಿದೆಯಲ್ಲ 58.8 ಎತ್ತರ, ಅದರ ಪಾತದ ಎಡಬಲಗಳಲ್ಲಿ ಹುತ್ತುಗಳಿವೆ, ಅದರ ಮೇಲೆ 3 ಸಾಲುಗಳಿವೆ, ಅದು ಕನ್ನಡ ಮರಾಠಿ ಮತ್ತು ತಮಿಳಿನಲ್ಲಿ ಬರೆದಿರತಕ್ಕಂಥದ್ದು. ಕನ್ನಡದಲ್ಲಿ ಶ್ರೀ ಚಾವುಂಡರಾಯಂ ಮಾಡಿಸಿದಂ ಅಂತ ಇದೆ, ತಮಿಳಿನಲ್ಲಿ ಚಾವುಂಡರಾಯಂ ಸೈವಿತ್ತಾನ್, ಮರಾಠಿಯಲ್ಲಿ ಚಾವುಂಡರಾಜೇಂ ಕರವಿಯಲೇಂ ಅಂತ ಹೇಳಿ ಈ 3 ಭಾಷೆಗಳಲ್ಲಿ ಚಾವುಂಡರಾಯನು ಮಾಡಿಸಿದ ಅಂತ ಹೇಳಿ ಅಲ್ಲಿ ದಾಖಲೆ ಇದೆ. ತ್ರಿಷಷ್ಠಿ ಲಕ್ಷಣ ಮಹಾಪುರಾಣ ಎಂಬ ಗದ್ಯ ಗ್ರಂಥವನ್ನು ರಚಿಸಿದ ಈ ಚಾವುಂಡರಾಯನಲ್ಲಿ ಚಿಗುರೊಡೆದು ಅನಾಮಧೇಯ ಶಿಲ್ಪಿಯಿಂದ ಅರಳಿದ ಈ ಬಾಹುಬಲಿ ಶಿಲ್ಪದ ಔನ್ನತ್ಯವನ್ನು ಕವಿಶ್ರೇಷ್ಠರು ಇಂದಿಗೂ ಛಂದೋಬದ್ಧವಾಗಿ ಹಿಡಿದಿಡಲು ಪ್ರಯತ್ನಿಸುತ್ತಿರುವಾಗಲೇ ಆ ಔನ್ನತ್ಯವನ್ನು ಅಲ್ಲದಿದ್ದರೂ ಈ ಮೂರ್ತಿಯ ಉದ್ದಗಲಗಳನ್ನು ಶತಮಾನದಿಂದ ಹಲವು ವ್ಯಕ್ತಿ ಸಂಸ್ಥೆಗಳು ಅಳೆಯುತ್ತಾ ಬಂದಿದ್ದಾರೆ. ಆ ಪೈಕಿ ಸರ್ ಆರ್ಥರ್ ವೆಲ್ಲೆಸ್ಲಿ, ಲೋಕೋಪಯೋಗಿ ಇಲಾಖೆ, ಮೈಸೂರು ಪುರಾತತ್ವ ಇಲಾಖೆ ಕ್ರಮವಾಗಿ ಶಿಲ್ಪದ ಎತ್ತರವನ್ನ 60.3 ಅಡಿ, 56 ಅಡಿ, 58 ಅಡಿ ಎನ್ನುವ ಭಿನ್ನ ಭಿನ್ನ ಅಳತೆಯನ್ನು ನಮೂದಿಸಿದರೆ 1980 ಭಾರತೀಯ ಕಲಾ ಇತಿಹಾಸ ಸಂಸ್ಥೆ ಥಿಯೋಡಲೈಟ್ ಉಪಕರಣದ ಮೂಲಕ ಮಾಡಿದ ಅಳತೆಯ ಪ್ರಕಾರ ಈ ಗೊಮ್ಮಟೇಶ್ವರನ ಮೂರ್ತಿ 58.8 ಅಡಿ ಎತ್ತರ ಅಥವಾ ಉದ್ದಳತೆಯನ್ನು ಹೊಂದಿದ್ದು, ಈ ಮೂರ್ತಿಯ ವಿವಿಧ ಅಂಗಗಳ ಅಳತೆಯ ವಿವರವನ್ನು ಈ ರೀತಿ ದೃಢೀಕರಿಸಿದೆ.
ಇಂತಹ ಭವ್ಯ ಬಾಹುಬಲಿಯ ಮೂರ್ತಿಯನ್ನು ಕೆತ್ತಿಸಿದ ಹೆಮ್ಮೆಯಲ್ಲಿದ್ದ ಚಾವುಂಡರಾಯ 1040 ವರ್ಷಗಳ ಹಿಂದೆ 1981 ಮಾರ್ಚ್ 13 ತಾರೀಕಿನಂದು ಮೊದಲ ಮಹಾಮಸ್ತಕಾಭಿಷೇಕವನ್ನು ಮಾಡುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ ಮೇಲೆಯೂ ಅವನಂದುಕೊಂಡಂತೆ ಆ ಮಹಾಮಸ್ತಕಾಭಿಷೇಕ ನಡೆಯೋದಿಲ್ಲ. ಚಾವುಂಡರಾಯ 1008 ಕಲಶಗಳು, ಆಮೇಲೆ ಜಲಾಭಿಷೇಕ, ಗಂಧಾಭಿಷೇಕ, ಹಾಲಿನ ಅಭಿಷೇಕ ಎಲ್ಲನೂ ಮಾಡ್ತಾ ಬರ್ತಾನೆ. ಏನೇ ಮಾಡಿದ್ರು ಅದು ಎದೆ ಮಟ್ಟದಿಂದ ಕೆಳಗಡೆ ಇಳಿಯೋದೇ ಇಲ್ಲ ಅಂತ ಹೇಳ್ತಾರೆ. ಆಗ ಒಂದು ಹಣ್ಣು ಮುದುಕಿಯ ಕೈಯಲ್ಲಿ ಒಂದು ಗುಳ್ಳದ ಕಾಯನ್ನು ಹಿಡಿದುಕೊಂಡು ಬರ್ತಾಳೆ. ಬಂದು ಆ ಅಜ್ಜಿ ಅಟ್ಟಳಿಗೆಯನ್ನು ಏರಿ ಆ ಗುಳ್ಳದ ಕಾಯಲ್ಲಿದ್ದಂಥ ಹಾಲಿನಿಂದ ಅಭಿಷೇಕವನ್ನು ಮಾಡಿದಾಗ ಅಭಿಷೇಕದ ಧಾರೆ ಬಾಹುಬಲಿಯ ಮೂರ್ತಿಯನ್ನು ತೋಯಿಸಿ ಆ ಹಾಲಿನೇ ಕೆಳಗಡೆ ಬೆಟ್ಟವೊಂದಿಂದ ಇಳಿದು ಬಂದು ಕಲ್ಯಾಣಿ ಅಥವಾ ಇವತ್ತಿನ ಏನು ಕೊಳ ಇತ್ತು ಆ ಕೊಳದ ನೀರನ್ನು ಹಾಲನ್ನು ಮಾಡಿರ್ತಕ್ಕಂಥದ್ದು ಬಿಳಿ ಕೊಳವನ್ನು ಮಾಡಿರ್ತಕ್ಕಂಥ ಒಂದು ಘಟನೆ ನಡೆಯುತ್ತೆ. ಹೀಗೆ ಅಂದು ಗುಳ್ಳಕಾಯಿ ಅಜ್ಜಿಯ ರೂಪದಲ್ಲಿ ಬಂದು ಚಾವುಂಡರಾಯನ ಅಭಿಮಾನವನ್ನು ಅಳಿಸಿದ ಆ ಕುಷ್ಮಾಂಡಿನಿ ದೇವಿಯಿಂದ ನಡೆದ ಮೊದಲ ಮಹಾಮಸ್ತಕಾಭಿಷೇಕ ಈ 1000 ವರ್ಷಗಳಿಂದ 88 ಬಾರಿ ವಿಜೃಂಭಣೆಯಿಂದ ಆಚರಿಸಲ್ಪಟ್ಟಿದೆ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಮಸ್ತಕಾಭಿಷೇಕ ಈಗಿನ ಶ್ರವಣಬೆಳಗೊಳದ ದೃಷ್ಟಾರರಾದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳ ನೇತೃತ್ವದಲ್ಲಿ 4 ಬಾರಿ ಜರುಗಿ ವಿಶ್ವವಿಖ್ಯಾತಿಯನ್ನು ಪಡೆದಿದ್ದು ಇದೀಗ ಈ ಗೊಮ್ಮಟೇಶ್ವರನ ದಿವ್ಯ ತೇಜೋಮೂರ್ತಿ ಕರ್ನಾಟಕದ 7 ಅದ್ಭುತಗಳಲ್ಲಿ ತಾತ್ವಿಕ ಅದ್ಭುತವಾಗಿ ತನ್ನ ಸ್ಥಾನವನ್ನು ಅಲಂಕರಿಸಿಕೊಂಡಿದೆ. ಹಾಸನ ಡಿಸಿಯಾದ MS ಅರ್ಚನಾ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೀನಿ. ಪ್ರಪಂಚದ 7 ಅದ್ಭುತಗಳಲ್ಲಿ ರಿಯೋಡೆಜನೋರದ ಕ್ರೈಸ್ತ ರೀಡಿಮರ್ ಪ್ರತಿಮೆ ಹೆಂಗೋ, ನಮಗೆ ಹಾಸನದ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಪ್ರತಿಮೆ ಹಾಗೆ. ಇದು ಭಾಳ ಸುಂದರವಾಗಿದೆ, ಭಾಳ ಎತ್ತರವಾಗಿದೆ, ಇದು ಮೊನೊಲಿಥಿಕ್ ಪ್ರತಿಮೆ ಅನ್ನೋ ಕಾರಣಕ್ಕಾಗಷ್ಟೇ ಅಲ್ಲ ಇದು 7 ವಂಡರ್ಸ್ ಆಫ್ ಕರ್ನಾಟಕ ಅಂತ ಆಯ್ಕೆ ಆಗೋದು. ಇದರ ಹಿಂದಿರುವಂಥ ತತ್ವಾದರ್ಶ ಏನಿದೆಯಲ್ಲ, ಇದು ಕನ್ನಡಿಗರ ತತ್ವಾದರ್ಶ ಕೂಡ ಹೌದು. ನೀವು ಒಂದ್ಸತಿಗೆ ಭರತ ಬಾಹುಬಲಿ ಕಥೆಯನ್ನೇ ನೀವು ನೋಡ್ಕೊಂಡು ಬಂದರೆ ನಮ್ಮಲ್ಲಿರುವಂಥ ಕನ್ನಡಿಗರ ಶಕ್ತಿ ಏನಿದೆ ಬೇರೆಯವ್ರು ಯಾರ ಮೇಲೂ ದಬ್ಬಾಳಿಕೆ ಮಾಡೋದಕ್ಕಲ್ಲ, ಆದರೆ ನಮ್ಮ ಮೇಲೆ ಯಾರಾದರೂ ದಬ್ಬಾಳಿಕೆ ಏನು ಮಾಡೋಕ್ಕೆ ಬಂದರೆ ಅವ್ರನ್ನ ಹೊಸಕೆ ಹಾಕೋದು ಕೂಡ ನಮಗೆ ಗೊತ್ತು. ಅಂದರೆ ನಾವು ಸಮರಕ್ಕೂ ಸಿದ್ಧ, ಶಾಂತಿಗೂ ಬದ್ಧ. ಈ ಕನ್ನಡಿಗರ ತತ್ವಾದರ್ಶಕ್ಕೆ ಗೊಮ್ಮಟನಿಗಿಂತ ಅತ್ಯಂತ ಉತ್ತಮವಾದಂಥ ಉದಾಹರಣೆ ಮತ್ತೊಂದು ಬೇಕಾಗಿಲ್ಲ. ಹಾಗೆ ಈ ಕರ್ನಾಟಕದಲ್ಲಿ ಗೊಮ್ಮಟನ ರೀತಿ ಪ್ರಪಂಚಕ್ಕೆ ಅತ್ಯುತ್ತಮವಾದಂಥ ತತ್ವಾದರ್ಶವನ್ನು ನೀಡಿದಂಥ ಅನೇಕ ಮಹನೀಯರು ಕರ್ನಾಟಕದಲ್ಲಿದ್ದಾರೆ. ಅನುಭವ ಮಂಟಪದ ಮೂಲಕ ಬಸವಣ್ಣ, ಕನಕದಾಸರಿದ್ದಾರೆ, ಪುರಂದರದಾಸರಿದ್ದಾರೆ, ಶಿಶುನಾಳ ಶರೀಫರಿದ್ದಾರೆ, ಮಧ್ವಾಚಾರ್ಯರಿದ್ದಾರೆ. ಈ ಥರದ ಅನೇಕ ಮಹನೀಯರು ನೀಡಿದಂತಹ ಎಲ್ಲ ತತ್ವಾದರ್ಶಗಳ ಪ್ರತೀಕ ಗೊಮ್ಮಟೇಶ್ವರ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.